ಮಹಾಭಾರತದಲ್ಲಿ ನಾವು 18 ಅಧ್ಯಾಯವನ್ನ ನೋಡಿದ್ದೇವೆ, ಕೇಳಿದ್ದೇವೆ. ಆದ್ರೆ ಇಲ್ಲೊಬ್ಬ ಲೇಖಕಿ 19 ಪರ್ವ ಎಂಬ ಹೊಸ ನಾಟಕವನ್ನ ಬರೆದಿದ್ದಾರೆ. ಹಾಗಾದ್ರೆ 19 ಪರ್ವವನ್ನ ಬರೆದವರು ಯಾರು ಮತ್ತು ಆ ಪರ್ವದಲ್ಲಿ ಏನಿದೆ ನೋಡೋಣ, ಬನ್ನಿ. ಇಂದು ಆರ್ಯವೈಶ್ಯ ಸಮುದಾಯದ ದೇವತೆಯಾದ ವಾಸವಿ ದೇವಿಯ ಜಯಂತಿ. ಹಾಗಾಗಿ 22-25 ತನಕ ವಾಸವಿ ದೇವಾಲಯದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಜರುಗುತ್ತಿವೆ. ಈ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಇಂದು ಕೂಡ ಸಂಜೆ ಕಾರ್ಯಕ್ರಮ ಜರುಗಲಿದ್ದು ಉಷಾ ಕಟ್ಟಿಮನಿಯವರ ವಿಭಿನ್ನ ನಾಟಕ ಅನಾವರಣಗೊಳ್ಳಲಿದೆ. ಗದುಗಿನ ನಾರಾಯಣಪ್ಪ ಎಂಬ ಕಾವ್ಯನಾಮದಿಂದಲೇ ಹೆಸರಾಗಿರುವ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು ಕುಮಾರವ್ಯಾಸ. ಅವರ ಮಹಾಭಾರತವನ್ನ ನಾವು ಓದಿದ್ದೇವೆ, ಕೇಳಿದ್ದೇವೆ. ಅದರಲ್ಲಿ 18 ಅಧ್ಯಾಯ ಅಥವಾ ಪರ್ವಗಳಿವೆಯಂತೆ. ಆದರೆ ಉಷಾ ಕಟ್ಟಿಮನಿಯವರು 19 ಪರ್ವ ಎಂಬ ವಿನೂತನ ಮತ್ತು ಕುತೂಹಲಕಾರಿಯಾದ ಹೆಸರಿನಲ್ಲಿ ನಾಟಕವನ್ನ ರಚನೆ ಮಾಡಿದ್ದಾರೆ. ಮಹಾಭಾರತದಲ್ಲಿ ಪುರುಷ ಪ್ರಧಾನ ಪಾತ್ರಗಳೇ ಹೆಚ್ಚಾಗಿ ಕಂಡು ಬರುತ್ತವೆ. ಆದರೆ ಉಷಾ ಕಟ್ಟಿಮನೆ ಯುದ್ಧ ನಡೆಯುವ ಸಂದರ್ಭದಲ್ಲಿ ಮತ್ತು ಮುಗಿದ ನಂತರದ ದಿನಗಳಲ್ಲಿ ಮಹಿಳೆಯರ ಮನಸ್ಥಿತಿ ಹೇಗಿತ್ತು, ಅವರ ನೋವುಗಳೇನು, ನಾವೇ ಯುದ್ಧ ಭೂಮಿಯಲ್ಲಿದ್ರೆ ಹೇಗಿರ್ತಾ ಇತ್ತು, ಮತ್ತು ಯುದ್ಧ ಭೂಮಿಯ ಕ್ರೌರ್ಯ ಹೆಣ್ಣು ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಎಂಬುದನ್ನ ಈ ನಾಟಕದಲ್ಲಿ ಸುಂದರವಾಗಿ ವರ್ಣಿಸಿದ್ದಾರಂತೆ. ನೆತ್ತಿಯನ್ನು ಆಕ್ರಮಿಸಬೇಕೆಂದು ನನ್ನ ಮನ ಹಂಬಲಿಸುತ್ತಿದೆ. ಅವನೇ ನನ್ನ ಮಗ ಕರ್ಣ. ರಚನೆ ಮಾಡಿರೋರು ಶ್ರೀಮತಿ ಉಷಾ ಕಟ್ಟಿಮನಿ ಅನ್ನೋರು. ಅವರು ತುಂಬ ಒಳ್ಳೆ ಲೇಖಕಿ. ಅವರು 19 ಪರ್ವ ಅನ್ನೋ ನಾಟಕನ ನಮ್ಮ ಡ್ರಾಮಾಗೋಸ್ಕರನೇ ಕ್ರಿಯೇಟ್ ಮಾಡಿ ಬರೆದು ಕೊಟ್ಟಿದ್ದಾರೆ. ಅವರು ತುಂಬ ಚೆನ್ನಾಗಿ ಬಂದಿದೆ ಡ್ರಾಮಾ ನಾಟಕ. ಇಲ್ಲೆಲ್ಲರೂ ಪ್ರಾಕ್ಟೀಸ್ ಮಾಡಿ ಇವತ್ತು ಸಂಜೆ ಶೋ ಇದೆ. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈ ಡ್ರಾಮಾದ ಮೇನ್ ಏನು ಅಂದರೆ ಸ್ತ್ರೀ ಪ್ರಧಾನ ನಾಟಕ ಇದು. ಉಷಾ ಕಟ್ಟೆಮನೆ ಪತ್ರಕರ್ತೆಯಾಗಿ, ಹಿರಿಯ ಲೇಖಕಿಯಾಗಿ, ಅದಕ್ಕೂ ಮೊದಲು ಕನ್ನಡದ ಉಪನ್ಯಾಸಕಿಯಾಗಿ ಕೆಲಸ ಮಾಡಿದವರು. ದೃಶ್ಯ ಮಾಧ್ಯಮದಲ್ಲಿಯೂ ಕೆಲಸ ಮಾಡಿದ ಅನುಭವ ಅವರಿಗಿದೆ. ಇನ್ನು ಇವರು ಸುದ್ದಿ ಟಿವಿಯ ಪ್ರಧಾನ ಸಂಪಾದಕರಾಗಿರೋ ಶಶಿಧರ್ ಭಟ್ ಅವರ ಧರ್ಮಪತ್ನಿ ಕೂಡ. ತಮ್ಮ ವಿಶಿಷ್ಟ ಬರಹಗಳಿಂದಲೇ ಮನೆ ಮಾತಾಗಿರುವ ಇವರಿಗೆ ದೇಶ ಸುತ್ತುವುದಂದ್ರೆ ಬಹಳ ಇಷ್ಟ. ಕನ್ನಡ ಪತ್ರಿಕೋದ್ಯಮದಲ್ಲಿ ಹೊಸ ಛಾಪನ್ನ ಮೂಡಿಸಿದವರಲ್ಲಿ ಇವರು ಕೂಡ ಒಬ್ರು. ಸದ್ಯ ಹಸಿರು ಅರಿಸಿ ಊರ ದಾರಿ ಹಿಡಿದಿದ್ದಾರೆ. ಕೃಷಿಯ ಮೇಲೆ ಹೆಚ್ಚು ಒಲವಿದ್ದರಿಂದ ಪತಿ ಶಶಿಧರ್ ಭಟ್ ತನ್ನ ಪತ್ನಿಗೆ ಒಂದು ತೋಟವನ್ನ ಖರೀದಿ ಮಾಡಿ ಉಡುಗೊರೆಯಾಗಿ ನೀಡಿದ್ದಾರೆ. ಆದ್ರೆ ಬರವಣಿಗೆಯನ್ನ ಬಿಡಲಾಗದೆ ಮೌನ ಕಣಿವೆ ಎಂಬ ಬ್ಲಾಗ್ ಮೂಲಕ ತನ್ನ ಅಭಿಮಾನಿಗಳನ್ನ ಹಿಡಿದಿಟ್ಕೊಂಡಿದ್ದಾರೆ. ಇದು ಜೈಶಂಕರ್ ಬೆಳಗುಂಬರವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಅತ್ಯದ್ಭುತ ನಾಟಕವಾಗಿದೆ. ಕೇವಲ 21 ದಿನಗಳಲ್ಲಿ ಈ ನಾಟಕ ರಚನೆಯಾಗಿದ್ದು ಅದನ್ನ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿ ಹಾಸನದಲ್ಲಿ ಪ್ರದರ್ಶನಗೊಳಿಸಿದ್ದಾರೆ. ಈಗ ಕರ್ತೃ ಉಷಾ ಕಟ್ಟೆಮನೆಯಿಂದ ಅದ್ಭುತವಾದ ಬರಹಗಾರ್ತಿ ಅವರು, ಸಾಹಿತಿಗಳು, ಅವರು ಈ ನಾಟಕನ ನನಗೋಸ್ಕರನೇ ಈಗಲೇ ಬರ್ಕೊಟ್ಟಿದ್ದರು ನಾಟಕ. ಅವರು ಬರೆದಂಗೆ ಮೇಲೆ ಮಾಡೋರು, ನಾನು ಇಲ್ಲಿ ನಾಟಕ ಮಾಡಿಸಿದೆ. ಇದು ದೊಡ್ಡ ಸಾಹಸ ಮತ್ತು ಚಾಲೆಂಜು ಕೂಡ. ಅವ್ರು ಯಾವುದೋ ಒಂದು ಬರೆದು ಕಳಿಸ್ತಿದ್ರು, ಈ ಮೇಡಮ್ ಇದು ಸರಿ ಇಲ್ಲ ಅಂದರೆ ತಕ್ಷಣ ಅರ್ಧ ಗಂಟೆಯಲ್ಲೇ ಮತ್ತೆ ಅದನ್ನು ರೆಡಿ ಮಾಡ್ತಾರೆ. ಅದು ಎಲ್ಲ ರೈಟರ್ಗಳಿಗೆ ಬರೋದಿಲ್ಲ. ಅವರು ಪಾಪ ತುಂಬ ಕೆಲಸದ ಒತ್ತಡದಲ್ಲಿ ಎಲ್ಲ ಪೇಪರ್ಗಳಿಗೂ ಏನೇನು ಆರ್ಟಿಕಲ್ ಎಲ್ಲ ಬರ್ಕೊಡುವ ಮಧ್ಯದಲ್ಲಿ ನಮ್ಮ ನಾಟಕವನ್ನು ಬರ್ಕೊಟ್ಟಿದ್ದಾರೆ. ಅದನ್ನು ಅಚ್ಚುಕಟ್ಟಾಗಿ ಇಲ್ಲಿ ನಾಟಕವನ್ನು ಮಾಡಿದ್ದೀವಿ. ಇನ್ನು ಈ ನಾಟಕದಲ್ಲಿ ಆರ್ಯವೈಶ್ಯ ಸಮುದಾಯದವರೇ ಅಭಿನಯಿಸುವ ಮೂಲಕ ಸಮುದಾಯಕ್ಕೆ ಹೆಚ್ಚು ಒತ್ತು ನೀಡಿರುವುದು ವಿಶೇಷವಾಗಿದೆ. ಕ್ಯಾಮರಾಮನ್ ಪ್ರದೀಪ್ ದಿಂಡಗುರು ಜೊತೆ ಸುನಿಲ್ ಕುಂಬೇನಹಳ್ಳಿ, ಸುದ್ದಿ ಟಿವಿ, ಹಾಸನ.